ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದೆ ಯಾವ ಸಬ್ಜೆಕ್ಟ್ ಅಂದರೆ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ಇಂಗ್ಲೀಷ್ ಸಬ್ಜೆಕ್ಟ್ ಆಗಿರ್ಬೋದು ಸೊಸಲೈಸಿ ಆಗಿರ್ಬೋದು ಇವತ್ತು ಅಕೌಂಟೆನ್ಸಿ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದಾರೆ ಸೊ ಓಕೆ ಸೊ ನಾಳೆ ಇದೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವುದು ಎಕನಾಮಿಕ್ಸ್ ಸಬ್ಜೆಕ್ಟ್ ಇದೆ ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಏನಿದಿಲ್ಲ ನಿಮಗೆ ಆಲ್ ಉಡೆಗಳು ಸಿಗುತ್ತೆ ಎಮ್ ಸಿ ಕ್ವಶನ್ ಟೂ ಮಾರ್ಕ್ಸ್ ಕ್ವಶನ್ ಫೋರ್ ಮಾರ್ಸ್ ಕ್ವೇಶನ್ ಸಿಕ್ಸ್ ಮಾರ್ಕ್ಸ್ ಕ್ವೇಶನ್ ಪಿ ಒ ಕಿ ಕ್ವಶನ್ ನೋಡಿ ಇಂಗ್ಲೀಷ್ ಮೀಡಿಯಮ್ ಹಾಗೂ ಕನ್ನಡ ಮೀಡಿಯಮ್ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ ಸೊ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ನಿಮಗೆ ಏನು ತೋರಿಸ್ತಾ ಇದ್ದಾನಲ್ಲ ಈ ಪಿ ಯಿ ಕ್ವಶನ್ ಅಂದರೆ ಬನಾನಾಸ್ ಮ್ಯಾಂಗೋಸ್ ಅಂತ ಕ್ವೇಶನ್ ಏನಿದೆಯಲ್ಲ ಅದು ಫಿಕ್ಸ್ ಆಗಿರುತ್ತೆ ಅಂದರೆ ಬಾಳೆಹಣ್ಣಿನ ಬೆಲೆ ಮತ್ತು ಮಾವಿನ ಹಣ್ಣಿನ ಬೆಲೆ ಅನುಭೋಗಿ ಆದಾಯ ಆಗಿದ್ದು ಅಂತ ಇರ್ತಿರಲ್ಲ ಕ್ವೆಶನ್ ಅದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಮತ್ತು ಅದೇ ರೀತಿ ಧನ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯೋ ಇದು ಕೊ ಇದು ಕ್ವಶನ್ ಕೂಡ ಫಿಕ್ಸ್ ಆಗಿರುತ್ತೆ ಪ್ರೊಡಕ್ಷನ್ ಆಫ್ ಮಿಸ್ಸಿಂಗ್ ದ ಪ್ರೊಡಕ್ಷನ್ ಈ ಕ್ವಶನ್ ಫಿಕ್ಸ್ ಆಗಿರುತ್ತೆ ಮತ್ತು ಅದೇ ರೀತಿ ಎನಿ ಫೋರ್ ಕರೆನ್ಸಿ ಆಫ್ ಕಂಟ್ರೀಸ್ ಆ ಒಂದು ಕ್ವಶನ್ ಕೂಡ ಫಿಕ್ಸ್ ಕ್ವಶನ್ ಆಗಿರುತ್ತೆ ಯಾವುದಾದ್ರೂ ಐದು ದೇಶಗಳ ಕರೆನ್ಸಿಗಳನ್ನು ಬರೀರಿ ಅಂತ ಈ ಮೂರು ಕ್ವಶನ್ ಕೂಡ ಫಿಕ್ಸ್ ಆಗಿರುತ್ತೆ ಇಲ್ಲಿ ನಿಮಗೇನಿಲ್ಲ ಹತ್ತು ಮಾರ್ಕ್ಸ್ ಫಿಕ್ಸ್ ಬಂತು ಸೊ ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅವೇ ಬರುತ್ತೆ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬ್ಲೂಕ್ರಿನ್ ಪ್ರಕಾರ ಸೊ ನಿಮ್ಮ ಹತ್ರ ಒಂದೇ ಆ್ಯನಲ್ ಕ್ವಶನ್ ಪೇಪರ್ ಎರಡನೇ ಆ್ಯನಲ್ ಕ್ವಶನ್ ಪೇಪರ್ ಇದ್ದರೆ ಅದರೊಳಗೆ ಟೂ ಮಾರ್ಕ್ಸ್ ಮತ್ತು ಒನ್ ಮಾರ್ಕ್ಸ್ ಏನು ಕೇಳಿದ್ರಲ್ಲ ಅದಷ್ಟೇ ಓದ್ಕೊಡ್ರಿ ಅವೇ ಕ್ವಶನ್ ರಿಪೀಟ್ ಆಗುತ್ತೆ ಎಕನಾಮಿಕ್ಸ್ನಲ್ಲಿ ಭಾಳಷ್ಟು ಈಸಿಯಾಗಿ ಕ್ವೆಶನ್ ಪೇಪರ್ ನಡೆಸ್ತಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಫೋರ್ ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ನಲ್ಲಿ ಕ್ವೆಶನ್ ಕೂಡ ಅವೇ ಬರುತ್ತೆ ಒನ್ ಆ್ಯನಲ್ ಕ್ವೆಶನ್ ಪೇಪರ್ ಎರಡು ನ್ಯಾನಲ್ ಕ್ವಶನ್ ಪೇಪರ್ನಲ್ಲಿ ಕ್ವಶನ್ ಏನು ಕೇಳಿದಾರಲ್ಲ ಅದೇ ರಿಪೀಟ್ ಆಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಡೆ ಶೇರ್ ಮಾಡಿ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಬಹಳಷ್ಟು ಭಾಳಷ್ಟು ಈಸಿಯಾಗಿ ಕ್ವಶನ್ ಪೇಪರ್ ಬರುತ್ತೆ ಎಕನಾಮಿಕ್ಸ್ ಸೊ ಇವಾಗ ಇಲ್ಲಿ ನಿಮಗೆ ಟೂ ಮಾರ್ಕ್ಸ್ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಲ್ಲ ಇದು ಆಲ್ಮೋಸ್ಟ್ ನಿಮ್ಗೆ ಏನಿದಿಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಪ್ರಕಟಣೆ ಮಾಡಿರುವಂತಹ ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಆಗಿರ್ಬೋದು ಅತಿ ಹೆಚ್ಚು ಕ್ವಶನ್ಸ್ಗಳು ಇವೇ ಕೇಳಿದರೆ ಆಸ್ ಪರ್ ಟು ತೌಸಂಡ್ ಟ್ವೆಂಟಿ ಫೋರ್ ಬ್ಲೂ ಪೆನ್ ಪ್ರಕಾರ ಸೊ ನೋಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಉಡಿಗಳು ಬರುತ್ತೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು